ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ ಅವರು ಧಾರ್ಮಿಕ ವಿಚಾರಧಾರೆ ಕಾರ್ಯಕ್ರಮಕ್ಕೆ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗಿದ್ದರೆ ಇವತ್ತಿನ ದಿವಸ ನೋಡಿ ಈ ಒಂದು ವಿಚಾರಧಾರೆ ಕಾರ್ಯಕ್ರಮದಲ್ಲಿ ರತ್ನಗಳ ವಿಶೇಷತೆಗಳನ್ನು ತಿಳಿಸ್ಕೊಡ್ತೇನೆ ಹಾಗಿದ್ದರೆ ನವರತ್ನಗಳಿಗೂ ನಮಗೂ ಸಂಬಂಧವಿದೆಯೇ ಹಾಗಿದ್ದರೆ ಅಂತಹ ನವರತ್ನಗಳ ಧಾರಣೆಯನ್ನು ಮಾಡತಕ್ಕಂಥದ್ರಿಂದ ಮನುಷ್ಯನಿಗೆ ಅಗೋಚರವಾದಂತಹ ಒಂದು ಶಕ್ತಿ ಪ್ರಾಪ್ತಿಯಾಗುತ್ತದೆಯೇ ಅಥವಾ ಆ ಒಂದು ರತ್ನದ ಒಂದು ಕಾರಕತ್ವಗಳು ಏನು ಯಾವ ಗ್ರಹಗಳಿಗೆ ಯಾವ ರತ್ನ ವಿಶೇಷತೆಗಳಿರುತ್ತೆ ಹಾಗಿದ್ದರಂತಹ ರತ್ನದ ಒಂದು ವಿಶೇಷತೆಗಳಿಂದ ಆ ಒಂದು ರತ್ನಗಳ ಧಾರಣೆಯಿಂದ ಮನುಷ್ಯನಿಗೆ ಯೋಗ ಯೋಗಗಳು ಬದಲಾಗುತ್ತವೆಯೇ ಈ ಎಲ್ಲ ವಿಚಾರಗಳನ್ನು ಕೂಡ ತಿಳಿಯತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ ಹಾಗಿದ್ದನ್ನು ನೋಡಿ ರತ್ನಗಳ ಒಂದು ಧಾರಣೆಯಿಂದ ಖಂಡಿತವಾಗಿಯೂ ನಮಗ್ರಹಗಳ ಒಂದು ಅನುಗ್ರಹ ಇರತಕ್ಕಂಥದ್ದು ಮನುಷ್ಯನ ಮೇಲೆ ಖಂಡಿತವಾಗಿ ಉಂಟಾಗುತ್ತೆ ಯಾಕೆಂದರೆ ನವಗ್ರಹಗಳ ಒಂದು ಪ್ರತಿನಿಧಿಯೇ ನವರತ್ನವಾಗಿರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಅಲ್ವೇ ಅಂತಹ ದೈವಿ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಈ ಒಂದು ರತ್ನಗಳು ಅಂತ ಹೇಳುತ್ತೇವೆ ಅಂತಹ ದೈವಿ ಶಕ್ತಿಯನ್ನೂ ಕೂಡ ಹೊಂದಿರುತ್ತೆ ನವಗ್ರಹಗಳ ಅನುಗ್ರಹವನ್ನು ಕೂಡ ಆ ಒಂದು ರತ್ನಗಳು ಹೊಂದಿರುತ್ತೆ ಅದೇ ಪ್ರಕಾರವಾಗಿ ರೋಗ ನಿರೋಧಕವಾದಂಥ ಒಂದು ಶಕ್ತಿಯನ್ನು ಕೂಡ ದೇಹದಲ್ಲಿ ಉತ್ಪನ್ನಗೊಳಿಸ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ಶಕ್ತಿ ಆ ಒಂದು ರತ್ನಗಳು ಇದೆ ಅಂತ ರತ್ನಶಾಸ್ತ್ರವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಾಸ್ತುಶಾಸ್ತ್ರ ಅಂತ ಹೇಗಿದೆಯೋ ಸಂಖ್ಯಾಶಾಸ್ತ್ರ ಅಂತ ಹೇಗಿದೆಯೋ ಅದೇ ರೀತಿಯಲ್ಲಿ ರತ್ನಶಾಸ್ತ್ರ ಸಸ್ಯಶಾಸ್ತ್ರ ಆಯುರ್ವೇದ ಶಾಸ್ತ್ರ ಈ ರೀತಿಯಾಗಿರತಕ್ಕಂಥ ಹಲವು ಶಾಸ್ತ್ರಗಳನ್ನು ನಮ್ಮ ಶಾಸ್ತ್ರವು ಪ್ರತಿಪಾದಿಸುತ್ತೆ ಹಾಗಿದ್ದನಂತಹ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಒಂದು ರತ್ನ ಪ್ರಭೇದಗಳನ್ನೇ ಬಹಳ ಒಂದು ವಿಶೇಷವಾಗಿ ವಿಭಜನೆಯನ್ನು ಮಾಡಿ ರತ್ನಶಾಸ್ತ್ರ ಅಂತಲೇ ಒಂದು ವಿಶೇಷವಾದಂಥ ಒಂದು ವಿಭಾಗವನ್ನು ಮಾಡ್ತೇವೆ ಅಂತಹ ರತ್ನಗಳಿಗೆ ಅಷ್ಟೊಂದು ವಿಶೇಷವಾದಂಥ ಒಂದು ಶಕ್ತಿ ಇದೆಯೋ ಅನುಗ್ರಹ ನಿಗ್ರಹಾದಿ ಶಕ್ತಿಗಳು ಆ ಒಂದು ರತ್ನಗಳಿಗೆ ಇವೆಯೋ ಅಂತಂದರೆ ಖಂಡಿತವಾಗಿಯೂ ಇದೆ ಅಂತ ಆ ಒಂದು ರತ್ನಶಾಸ್ತ್ರವು ಹೇಳ್ತಾ ಇದೆ ಹಾಗಿದ್ದಂತಹ ರತ್ನಗಳನ್ನು ಧರಿಸ್ತಕ್ಕಂಥ ಒಂದು ಕ್ರಮವೂ ಕೂಡ ಬಹಳ ವಿಶೇಷವಾಗಿರಬೇಕು ಆ ಒಂದು ರತ್ನವನ್ನು ಧಾರಣೆಯನ್ನು ಮಾಡತಕ್ಕಂಥ ಒಂದು ಕ್ರಮದಲ್ಲಿಯೂ ಕೂಡ ಹಲವು ರೀತಿಯಾಗಿರತಕ್ಕಂಥ ಒಂದು ಶಾಸ್ತ್ರೀಯವಾದಂಥ ಒಂದು ಚಿಂತನೆಗಳಿರಬೇಕು ಸುಮ್ಮನೆ ಎಲ್ಲೋ ಹಾದಿ ಬೀದಿಗಳಲ್ಲಿ ಸಿಗ್ತಕ್ಕಂಥ ರತ್ನಗಳನ್ನು ನಾವು ಧಾರಣೆ ಮಾಡಿದಲ್ಲಿಗೆ ನಮಗೆ ಲೆಕ್ಕ ಬದಲಾವಣೆ ಆಗೋದಿಲ್ಲ ಹಾದಿ ಬೀದಿಗಳಲ್ಲಿ ಸಿಗ್ತಕ್ಕಂಥ ಒಂದು ರತ್ನವನ್ನು ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಯಾವುದೋ ಒಂದು ಸಮಯದಲ್ಲಿ ನಾವು ಧಾರಣೆಯನ್ನು ಮಾಡ್ತಕ್ಕಂಥದ್ರಿಂದ ಹೇಗೆಗೋ ಧಾರಣೆಯನ್ನು ಮಾಡಿಕೊಳ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ನಮಗೆ ಯೋಗಾಯೋಗಗಳು ಬದಲಾವಣೆಯನ್ನು ಕೊಡೋದಿಲ್ಲ ಅಥವಾ ಆ ರೀತಿಯಾಗಿರತಕ್ಕಂಥ ಒಂದು ವ್ಯವಸ್ಥೆಯಲ್ಲಿಯೂ ಕೂಡ ಹಲವು ರೀತಿಯಾಗಿರತಕ್ಕಂಥ ಒಂದು ಶಾಸ್ತ್ರೀಯವಾದಂತಹ ಒಂದು ಕ್ರಮವನ್ನು ರತ್ನಶಾಸ್ತ್ರವು ಹೇಳುತ್ತೆ ಹಾಗಿದ್ರೆ ಒಂದು ರತ್ನವನ್ನು ನೀವು ಧಾರಣೆಯನ್ನು ಮಾಡಬೇಕು ಅಂತಂದರೆ ಅದಕ್ಕೂ ಕೂಡ ಒಂದು ಕೆಲವಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಹೇಳ್ತೇವೆ ಅಂತಂದರೆ ಖಂಡಿತವಾಗಿಯೂ ಯಾವ ಲೋಹದಲ್ಲಿ ಯಾವ ರತ್ನವನ್ನು ಶರೀರಕ್ಕೆ ಧಾರಣೆಯನ್ನು ಮಾಡಿಕೊಳ್ಬೇಕು ಯಾವ ಭಾಗದಲ್ಲಿ ಧಾರಣೆಯನ್ನು ಮಾಡಬೇಕು ಯಾವ ಬೆರಳಿಗೆ ಅದನ್ನು ಧಾರಣೆಯನ್ನು ಮಾಡಿಕೊಳ್ಬೇಕು ಅದೇ ರೀತಿಯಲ್ಲಿ ಯಾವ ಗ್ರಹ ದೋಷವಿದ್ದಾಗ ಯಾವ ರತ್ನವನ್ನು ಶರೀರಕ್ಕೆ ಧಾರಣೆಯನ್ನು ಮಾಡಿಕೊಳ್ಬೇಕು ಯಾವ ತೂಕದಲ್ಲಿ ಯಾವ ರತ್ನವನ್ನು ಧಾರಣೆಯನ್ನು ಮಾಡಬೇಕು ಯಾಕೆಂದರೆ ನೋಡಿ ಆ ಒಂದು ತೂಕದಲ್ಲಿ ವ್ಯತ್ಯಾಸವಾದರೂ ಕೂಡ ಆ ಒಂದು ರತ್ನಗಳಿಂದ ಉಂಟಾಗ್ತಕ್ಕಂಥ ಶುಭ ಫಲವು ಅಶುಭಾದಿ ಫಲಗಳನ್ನು ನೀಡಬಹುದು ಆ ರೀತಿಯಾಗಿರ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಇನ್ನು ರತ್ನವು ಶುದ್ಧವಿಲ್ಲದೆ ಇದ್ದಾಗ ನೋಡಿ ವಿಶೇಷವಾಗಿ ರತ್ನ ಶುದ್ಧಿ ಹೇಳ್ತಕ್ಕಂಥದ್ದು ಇರಬೇಕು ಅಂತ ಹೇಳ್ತೇವೆ ಕೆಲವೊಂದು ಸಂದರ್ಭದಲ್ಲಿ ನಾವು ಒರಿಜಿನಲ್ ಅಥವಾ ನೋಡಿ ರತ್ನಗಳಲ್ಲಿ ನಕಲಿ ಮತ್ತು ಅಸಲಿ ಅಂತ ಹೇಳ್ತೇವೆ ಅಲ್ವೇ ಹಾಗಿದ್ದರೆ ಅದರ ಪ್ಯೂರಿಟಿ ಹೇಗಿದೆ ಹೇಳ್ತಕ್ಕಂಥ ಒಂದು ವ್ಯವಸ್ಥೆಯು ಕೂಡ ಆ ಒಂದು ರತ್ನವನ್ನು ಧಾರಣೆಯನ್ನು ಮಾಡ್ತಕ್ಕಂಥ ಒಂದು ವ್ಯಕ್ತಿಗೆ ಇರಬೇಕಾಗುತ್ತೆ ಹಾಗಿದ್ರೆ ಇಷ್ಟೆಲ್ಲ ವಿಚಾರಗಳು ರತ್ನಕ್ಕಿವೆಯೋ ಅಂತಂದರೆ ಖಂಡಿತವಾಗಿಯೂ ಇವೆ ಅಂತಲೇ ಹೇಳ್ತೇವೆ ಸುಮ್ಮನೆ ನಾವು ಶಾಪ್ಗಳಿಗೆ ಹೋಗಿ ಜ್ಯುವೆಲರಿ ಶಾಪ್ಗಳಿಗೆ ಹೋಗಿ ರತ್ನವನ್ನು ತಂದು ಧಾರಣೆಯನ್ನು ಮಾಡತಕ್ಕಂಥದ್ದು ಖಂಡಿತವಾಗಿಯೂ ಅಲ್ಲ ಹಾಗಿದ್ರೆ ರತ್ನವನ್ನು ಧಾರಣೆ ಆ ಕ್ರಮವನ್ನು ಕೂಡ ಶಾಸ್ತ್ರದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ ಆ ಒಂದು ಕ್ರಮದಲ್ಲಿ ನೀವು ನಿಜವಾಗಿಯೂ ಆ ಒಂದು ರತ್ನವನ್ನು ಧಾರಣೆಯನ್ನು ಮಾಡಿದಿರಿ ಅಂತಂದರೆ ಅಂತಹ ದೈವೀ ಗುಣಗಳು ಆ ಒಂದು ರತ್ನಕ್ಕೆ ಬರುತ್ತೆ ಸಂಪೂರ್ಣವಾದಂತಹ ಒಂದು ಗ್ರಹಗತಿಗಳನ್ನು ಬದಲಾಯಿಸ್ತಕ್ಕಂಥ ಒಂದು ಶಕ್ತಿ ಆ ಒಂದು ರತ್ನಗಳಿಗಿದೆ ಅಂತ ಹೇಳುತ್ತೇವೆ ಅಥವಾ ವಿಶೇಷವಾಗಿರತಕ್ಕಂತಹ ಒಂದು ಗ್ರಹದೋಷಗಳಿದ್ದಾಗ ಆ ಒಂದು ರತ್ನಧಾರಣೆಯಿಂದ ನಮ್ಮ ಗ್ರಹಗತಿಗಳನ್ನು ಸರಿಪಡಿಸಿಕೊಳ್ಳಬಹುದು ಹೇಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಹೇಳುತ್ತೇವೆ ಇರತಕ್ಕಂಥ ಒಂದು ದುಃಖ ದುಮ್ಮಾನಗಳು ದೂರವಾಗಿ ಮನುಷ್ಯನ ಜೀವನದಲ್ಲಿ ಸುಖದ ಒಂದು ಉದ್ಬೋಧನೆಯಾಗಲಿಕ್ಕೆ ಈ ಒಂದು ರತ್ನಶಾಸ್ತ್ರದ ಪ್ರಕಾರವಾಗಿ ರತ್ನ ಧಾರಣೆಯೂ ಕೂಡ ನಿಮಗೆ ಸಹಕಾರಿಯಾಗುತ್ತೆ ಹೇಳ್ತಕ್ಕಂಥ ಒಂದು ಮಾತನ್ನು ಕೂಡ ಹೇಳ್ತಾ ಆ ಒಂದು ರತ್ನದಲ್ಲಿರತಕ್ಕಂಥ ಒಂದು ಲಕ್ಷಣಗಳ ಮೇರೆಗೆ ಆ ಒಂದು ರತ್ನ ರತ್ನದಲ್ಲಿರತಕ್ಕಂಥ ಒಂದು ಶಕ್ತಿಯ ಮೇರೆಗೆ ಮನುಷ್ಯನಿಗೆ ಧನಾಕರ್ಷಣೆ ಮತ್ತು ಜನಾಕರ್ಷಣೆಯನ್ನು ಮಾಡಿಕೊಡ್ತಕ್ಕಂಥ ಮಾಡಿಸಿಕೊಡ್ತಕ್ಕಂಥ ಒಂದು ವಿಶೇಷವಾದಂತಹ ಒಂದು ಶಕ್ತಿಯೂ ಕೂಡ ಒಂದು ರತ್ನಕ್ಕಿರುತ್ತೆ ಅಂತ ಹೇಳ್ತೇವೆ ಇನ್ನು ಹಲವು ರೀತಿಯಾಗಿರತಕ್ಕಂತಹ ಬಾಧೆಗಳನ್ನು ದೂರೀಕರಿಸ್ತಕ್ಕಂಥ ಒಂದು ಶಕ್ತಿಗಳು ಮನಸ್ಸಲ್ಲಿರತಕ್ಕಂಥ ಒಂದು ವೈಕಲ್ಯತೆಗಳನ್ನು ದೂರೀಕರಿಸ್ತಕ್ಕಂಥ ಒಂದು ಶಕ್ತಿಗಳು ಮನುಷ್ಯನ ಜೀವನದಲ್ಲಿ ಬಾಂಧವ್ಯವನ್ನು ಬೆಸೆಯತಕ್ಕಂಥ ಒಂದು ಶಕ್ತಿಗಳು ಅಥವಾ ವಿಶೇಷವಾಗಿರತಕ್ಕಂತಹ ಸಮಸ್ತ ಗ್ರಹಬಾಧೆಗಳನ್ನು ದೂರೀಕರಿಸ್ತಕ್ಕಂಥ ಒಂದು ಶಕ್ತಿಗಳು ರೋಗ ಬಾಧೆಗಳನ್ನು ದೂರೀಕರಿಸತಕ್ಕಂಥ ಒಂದು ಶಕ್ತಿಗಳು ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ಕಷ್ಟ ನಷ್ಟಗಳನ್ನು ಅನುಭವಿಸ್ತಕ್ಕಂಥ ಒಂದು ವ್ಯಕ್ತಿಗೆ ಆ ರೀತಿಯಾಗಿರತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನೆಲ್ಲವನ್ನೂ ಕೂಡ ದೂರೀಕರಿಸಿ ಧನಾಕರ್ಷಣೆ ಜನಾಕರ್ಷಣೆಯನ್ನು ಉಂಟು ಮಾಡಿಸಿಕೊಡತಕ್ಕಂಥ ಒಂದು ಶಕ್ತಿಗಳು ಆ ಒಂದು ರತ್ನಕ್ಕಿದೆ ಅಂತ ರತ್ನಶಾಸ್ತ್ರವು ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಅಂತಹ ಒಂದು ರತ್ನವನ್ನು ಯಾವ ರೀತಿಯಲ್ಲಿ ಧಾರಣೆಯನ್ನು ಮಾಡಿಕೊಳ್ಬೇಕು ಆ ಒಂದು ರತ್ನವನ್ನು ಧಾರಣೆಯನ್ನು ಮಾಡ್ತಕ್ಕಂಥ ಒಂದು ಕ್ರಮ ಹೇಗೆ ಯಾವ ರೀತಿಯಲ್ಲಿ ಯಾವೊಂದು ವಿಧಾನದಲ್ಲಿ ಆ ಒಂದು ರತ್ನ ಧಾರಣೆಯನ್ನು ಮಾಡಿಕೊಳ್ತಕ್ಕಂಥದ್ರಿಂದ ನಮಗೆ ಯೋಗ ಪ್ರಾಪ್ತಿಯಾಗುತ್ತೆ ಅಥವಾ ಆ ಒಂದು ರತ್ನ ಧಾರಣೆಯ ಒಂದು ವಿಚಾರದಲ್ಲಿ ವ್ಯತ್ಯಾಸವಾದರೆ ಯಾವ ರೀತಿಯಾಗಿರತಕ್ಕಂಥ ದುಷ್ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತೆ ಈ ಒಂದು ವಿಚಾರವನ್ನು ನೀವು ನಿಜವಾಗಿಯೂ ತಿಳಿದುಕೊಳ್ಬೇಕು ಅಂತಂದರೆ ನಾಳೆಯ ನಮ್ಮ ಈ ಒಂದು ಧಾರ್ಮಿಕ ವಿಚಾರಧಾರೆ ಕಾರ್ಯಕ್ರಮವನ್ನು ದಯವಿಟ್ಟು ವೀಕ್ಷಿಸಿ ಹೇಳ್ತಕ್ಕಂಥ ಸೂಚನೆಯ ಮೇರೆಗೆ ವೀಕ್ಷಕರೇ ನಮ್ಮನ್ನು ನೇರವಾಗಿ ಭೇಟಿಯಾಗಲಿಕ್ಕೆ ಇಚ್ಛೆಪಟ್ಟಲ್ಲಿ ಬೆಂಗಳೂರಿನಲ್ಲಿ ಮೂರು ಕಡೆ ನಮ್ಮದು ಬ್ರಾಂಚಸ್ ಇದೆ ಒಂದು ಎಂ ಜಿ ರೋಡ್ ಇನ್ನೊಂದು ಪೀಣ್ಯ ಮತ್ತೊಂದು ಮಲ್ಲೇಶ್ವರಂಲ್ಲಿ ಹೆಚ್ಚಿನ ಮಾಹಿತಿಗೋಸ್ಕರವಾಗಿ ಕೆಳಗಡೆ ಬರ್ತಾ ಇರತಕ್ಕಂತಹ ಧಾರ್ಮಿಕ ಸಂಸ್ಥೆಯ ನಂಬರಿಗೆ ಕರೆ ಮಾಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಹೇಳ್ತಕ್ಕಂಥ ಸೂಚನೆಯ ಮೇರೆಗೆ ಇದೇ ಪಬ್ಲಿಕ್ ಡಿಜಿಟಲ್ ವಾಹಿನಿಯಲ್ಲಿ ನಮ್ಮ ಇನ್ನೊಂದು ಕಾರ್ಯಕ್ರಮ ಪ್ರತಿನಿತ್ಯವೂ ಕೂಡ ಪ್ರಸಾರವಾಗುತ್ತೆ ಅದೇ ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯವೂ ಕೂಡ ನಿತ್ಯ ಪಂಚಾಂಗವಿರುತ್ತೆ ದ್ವಾದಶ ರಾಶಿಗಳ ಫಲಾಫಲಗಳಿರುತ್ತೆ ಮಂತ್ರ ಪರಿಹಾರವಿರುತ್ತೆ ದಿನ ವಿಶೇಷತೆಗಳಿರುತ್ತೆ ಈ ನಾಲ್ಕು ವಿಚಾರಗಳನ್ನಿಟ್ಟು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತೇವೆ ಈ ಒಂದು ಕಾರ್ಯಕ್ರಮವನ್ನು ಕೂಡ ತಾವುಗಳು ವೀಕ್ಷಿಸಿ ಹೇಳ್ತಕ್ಕಂಥ ಸೂಚನೆ ಮೇರೆಗೆ ನಾಳೆ ಮತ್ತೆ ತಮ್ಮನ್ನು ಇದೇ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತಿನಂತೆ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ